नारायणाय परिपूर्ण गुणार्णवाय विश्वोदय स्थितलय नियति प्रदाय ज्ञान प्रदाय विबुधा सुर सौख्य दुख सत्कारणाय वितताय नमो नमस्ते। यो विप्रलंब विपरीतमति प्रभूतवादान निरस्य कृतवान भुवि तत्ववादम सर्वेश्वरो हरिति प्रतिपादयन्तम् आनंद तीर्थ मुनिवर्यमहं नमामि। नारायणं सुरगुरुं जगदेकनाथं भक्तप्रियं सकललोक नमस्कृतं च त्रैगुण्यवर्जितमजं विभुमाद्यमीशं वंदे भवघ्नमरासुरसिद्धवंद्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। स्वस्त्यस्तु सता हरितो जय त्यजो खंडगुणोरुमंडल सदोदितो ज्ञानमरीचिमाली स्वभक्त हार्दोच्च तमो निहंता व्यासावतारो हरिरात्मभास्करः। जय त्यजो क्षीण सुखात्मबिंबस्वैश्वर्यकांति प्रततः सदोदितः स्वभक्त संताप दुरिष्ट हंता रामावतारो हरिरीशचंद्रमाः। जयत्य संख्योरु बलांबपूरो गुणोच्च रत्नाकर आत्मवैभवः सदा सदात्मज्ञनदीभिराप्यः कृष्णावतारो हरिरेकसागरः। ಮೊದಲ ಎರಡು ಪದ್ಯಗಳು ಭಗವಂತನ ರಾಮಚಂದ್ರನ ರೂಪ ಮತ್ತು ವೇದವ್ಯಾಸ ರೂಪಗಳನ್ನು ಪರಿಚಯಿಸಿಕೊಟ್ಟವು. ವೇದವ್ಯಾಸ ರೂಪ ಜ್ಞಾನದ ಬೆಳಕನ್ನು ಚೆಲ್ಲುವ ಸೂರ್ಯನಿರುವಂತೆ, ಶ್ರೀರಾಮಚಂದ್ರ ಸೂರ್ಯವಂಶದಲ್ಲಿ ಬಂದ ತಂಪೆರೆವ ಚಂದ್ರನಿದ್ದಂತೆ. ಆ ಎರಡು ಪದ್ಯಗಳಲ್ಲಿ ಬಂದ ಅನೇಕ ವಿಶೇಷಗಳನ್ನು ನಾವು ಗಮನಿಸಿದೆವು. ಒಟ್ಟು ಹುಟ್ಟಿಲ್ಲದವನು ಮತ್ತೆ ಹುಟ್ಟಿದ, ಚಂದಿರ ಕ್ಷೀಣಿಸ್ತಾ ಹೋಗ್ತಾನೆ ಆದ್ರೆ ಈ ರಾಮಚಂದ್ರ ಯಾವತ್ತೂ ಕ್ಷೀಣಿಸುವುದಿಲ್ಲ ಅನ್ನೋದನ್ನ ಹೇಳುವ ರೀತಿಯಲ್ಲಿ ಅಂತಹ ರಾಮಚಂದ್ರ ನಮ್ಮನ್ನ ಪೊರೆಯಲ್ಲಿ, ಅವನು ನಮ್ಮ ವಿಷಯದಲ್ಲಿ ಪ್ರೀತನಾಗಲಿ ಅಂತ ಪ್ರಾರ್ಥನೆ ಮಾಡಿದ್ರು ಆಚಾರ್ಯರು. ಈಗ ಈ ಪದ್ಯದಲ್ಲಿ ಜಯತಿ ಅಸಂಖ್ಯ ಉರುಬಲ ಅಂಬುಪೂರ ಅಸಂಖ್ಯ ಉರುಬಲ ಅಂಬುಪೂರ ಲೆಕ್ಕಿಸಲು ಸಿಗದ ಅತ್ಯಂತ ಹೆಚ್ಚಾದ ಬಲದ ರಾಶಿ ಎನಿಸಿದ, ಅಂದ್ರೆ ಬಲದ ರಾಶಿಯೇ ರಸವಾಗಿ ಸಾರವಾಗಿ ತುಂಬಿಕೊಂಡಿರುವ ವ್ಯಕ್ತಿತ್ವ ಯಾರ ವೈಭವವೋ, ಅಂದ್ರೆ ಸಾಮಾನ್ಯವಾಗಿ ಅಂಬುಪೂರ ಅಂದ್ರೆ ಸಮುದ್ರ ಅಂತ ಅರ್ಥ. ಅದು ಅಂಬುಪೂರ ಅಂದ್ರೆ ಬಲವೆಂಬ ಅಂಬುವಿನಿಂದ ತುಂಬಿಕೊಂಡದ್ದು. ಇಲ್ಲಿ ಸಮುದ್ರ ಅಂತಂದ್ಮೇಲೆ ಅದಕ್ಕೆ ರತ್ನಾಕರ ಅಂತ ಹೆಸರಿದೆ. ಇಲ್ಲಿ ಯಾವ ರತ್ನ ಇದೆ? ಗುಣೋಚ್ಚ ರತ್ನಾಕರ. ಬಗೆ ಬಗೆಯ ನೂರಾರು ತರದ ಗುಣಗಳೇ ರತ್ನಗಳೆನಿಸಿ ರನ್ನಗಳೆನಿಸಿ ಈ ಕಡಲನ್ನ ರತ್ನಾಕರ ಅನ್ನುವ ಪದದಿಂದ ಮತ್ತಷ್ಟು ಅದರ ಹೆಗ್ಗಳಿಕೆಗೆ ಕಾರಣವಾಗಿದೆ. ಆತ್ಮವೈಭವ, ಹೇಗೆ ಕಡಲ ಎದುರುಗಡೆ ನಿಂತ್ರೆ ಗೊತ್ತಾಗುತ್ತೆ ಏನ್ ವೈಭವ ಅಂತ. ಕಡಲು ಅದರದ್ದೇ ಆದ ಒಂದು ಗುಣ ಇದೆ ಕಡಲಿಗೆ. ಅದರ ವೈಭವ ಅಂದ್ರೆ ಅದರ ಧ್ವನಿ ಕಿವಿಗೆ ಬೀಳ್ತಾ ಇದ್ರೆ ಆನಂದ ಆಗ್ತಾ ಇರುತ್ತೆ. ನಾವು ನಮ್ಮ ಕಿವಿಯನ್ನ ಮುಚ್ಚಿಕೊಂಡ್ರೆ ನಮ್ಮೊಳಗಿನ ಕಡಲಿನ ಧ್ವನಿ ನಮಗೆ ಕೇಳಿಸುತ್ತೆ. ನಮ್ಮೊಳಗೂ ಒಂದು ಕಡಲಿದೆ. ಆ ಧ್ವನಿ ಸಹಜವಾಗಿ ಯಾರಿಗೆ ಅದು ಭಗವಂತನ ವೈಭವವನ್ನ ಪರಿಚಯಿಸ್ಲಿಕ್ಕೋಸ್ಕರ ಇರುವ. ಹೇಗೆ ಕಡಲಿನಲ್ಲಿ ರತ್ನಗಳು ತುಂಬಿರುವುದರಿಂದ
ನೀರಿನ ತೆರೆಗಳು ಜೋರಾಗಿ ಅಪ್ಪಳಿಸ್ತಾ ಇರುವುದರಿಂದ ಸೂರ್ಯನ ಕಿರಣಗಳಿಂದ ಅಷ್ಟು ಎಳೆಯಲ್ಪಡ್ತಾ ಇದ್ರೂ ಕೂಡ ನೀರಿನ ಶಾಖ ಆವಿಯಾಗ್ತಾ ಇರುವುದನ್ನು ನಾವು ನೋಡ್ತಾ ಇದ್ರೂ ಕೂಡ ಖಾಲಿಯಾಗದೆ ಅದರ ತುಂಬುವಿಕೆಯೇ ಕಣ್ಣಿಗೆ ಹಬ್ಬ ಅನ್ನುವಂತೆ ಕಾಣುವ ವ್ಯವಸ್ಥೆ ಸಾಮಾನ್ಯ ಅಂದ್ರೆ ಭಗವಂತನ ಮುಂದೆ ಸಾಮಾನ್ಯ, ನಮ್ಗೆ ಅದು ದೊಡ್ಡದೇ. ನಮ್ಗೆ ಅದನ್ನ ಆಲೋಚನೆ ಮಾಡಿ ಇದಿಷ್ಟೇ ಅಂತ ಊಹಿಸ್ಲಿಕ್ಕೆ ಸಾಧ್ಯವಾಗದಷ್ಟು ಅದ್ಭುತವಾದ ಕಡಲಿನಂತೆ ವೈಭವವನ್ನ ತನ್ನೊಳಗೆ ತಾನೇ ಹೊಂದಿರುವ, ಅಲ್ಲಿ ರತ್ನಗಳು ಪ್ರತ್ಯೇಕವಾಗಿ ಹುಳಗಳಿಂದ ಆಗಬೇಕು, ತೆರೆಗಳು ಗಾಳಿ ಬೀಸಬೇಕು, ನೀರಿನಲ್ಲಿ ತುಂಬಿಕೊಂಡ ಅಂದ್ರೆ ಬಗೆ ಬಗೆಯ ಪ್ರಾಣಿ ಪ್ರಪಂಚ ಅಥವಾ ಸಸ್ಯ ಪ್ರಪಂಚ ಅನ್ನುವುದಕ್ಕೆ ಹೊರಗಿನಿಂದ ಜೀವಜಾತಗಳ ಸಂಖ್ಯೆ ಬೆಳೆಯುವುದಕ್ಕೆ ಕಾರಣವಾದ ಮೊಟ್ಟೆಯ ಪರಂಪರೆಯೋ ಜೀವಗಳ ಪರಂಪರೆಯೋ ಮರಿಗಳ ಪರಂಪರೆಯೋ ಏನೋ ಒಂದು ಕಾರಣ ಇರುತ್ತೆ. ಆದ್ರೆ ಭಗವಂತನನ್ನು ಈ ಕಡಲಿನಲ್ಲಿ ಅಂತಹ ಹೊರಗಿನಿಂದ ಯಾವ ಬೆಂಬಲವೂ ಇಲ್ಲದ ಅತ್ಯಂತ ಸುಂದರವಾದ ವ್ಯವಸ್ಥೆಯನ್ನ ಅರ್ಥೈಸುವ ವೈಭವ ಅದು. ಅಂತಹ ವೈಭವದಿಂದ ಕೂಡಿದ ಭಗವಂತನ ಚಿಂತನೆಯನ್ನು ಮಾಡಿಕೊಡುತ್ತಾ ಸದಾ ಸದಾತ್ಮಜ್ಞ ನದೀಭಿರಾಪ್ಯಃ ನದೀಭಿ ಆಪ್ಯಃ, ಆತ್ಮಜ್ಞಾನಿಗಳು ಎನ್ನುವಂತಹ ನದಿಗಳಿಂದ ತುಂಬಿದ ಕಡಲಿದು. ಒಬ್ರಲ್ಲ ಇಬ್ರಲ್ಲ, ಅನಂತ ಜೀವರಾಶಿಗಳು ಭಗವಂತನನ್ನ ತಿಳಿಯುವುದಕ್ಕಾಗಿ ನಿರಂತರ ಪ್ರಯತ್ನ ಮಾಡ್ತಾ ಇರ್ತಾರೆ. ಆ ಪ್ರಯತ್ನದಲ್ಲಿ ಭಗವಂತನಿಗೆ ಶರಣಾಗಿ ತಮ್ಮನ್ನು ಒಪ್ಪಿಸಿಕೊಳ್ತಾ ಇರ್ತಾರೆ. ಅಂತಹ ಸದಾ ಯಾವಾಗಲೂ ಸಾತ್ವಿಕರಾದ ಆತ್ಮಜ್ಞರೆಂಬ ನದಿಗಳಿಂದ ತುಂಬಿ ಹರಿಯುವ ಕೃಷ್ಣಾವತಾರ ಎನ್ನುವ ಹೆಸರಿನಿಂದ ಕೂಡಿಕೊಂಡಿರುವ ಹರಿಯು ಒಬ್ಬನೇ ಒಬ್ಬ, ಬೇರೆ ಸಾಟಿ ಇಲ್ಲದ ಗುಣಗಳ ಕಡಲೆನಿಸಿದ್ದಾನೆ. ಅಂದ್ರೆ ಈ ಎಲ್ಲದಕ್ಕಿಂತಲೂ ಕೃಷ್ಣಾವತಾರ ಜಯತಿ, ಕೃಷ್ಣಾವತಾರವು ಎಲ್ಲದಕ್ಕಿಂತಲೂ ಕೂಡ ಹಿರಿದಾದದ್ದು, ಎಲ್ಲ ಲೋಕಶಕ್ತಿಗಳಿಗಿಂತಲೂ ಕೂಡ ಮೀರಿ ನಿಂತದ್ದು ಅನ್ನುವುದನ್ನ ತಿಳಿಸುವಂತೆ ಆಚಾರ್ಯರು ಈ ಮೂರು ಪದ್ಯಗಳಲ್ಲಿ ವ್ಯಾಸರನ್ನು ರಾಮನನ್ನು ಕೃಷ್ಣನನ್ನು ಹಿರಿಯ ತತ್ವ ಇದು ಅನ್ನೋದನ್ನ ಎಚ್ಚರಿಸುವುದಕ್ಕೋಸ್ಕರ ಅತ್ಯಂತ ಮಧುರವಾದಂತಹ ವರ್ಣನೆಗಳು ಮತ್ತು ಅದು ಶಾಸ್ತ್ರೀಯವೂ ಆಗಿರುವ, ಕೆಲವೊಮ್ಮೆ ಕಾವ್ಯ ಅಂತ ಬಂದಾಗ ಹೊಗಳುವ ಭರದಲ್ಲಿ ಅದು ಎಷ್ಟು ನಿಜ ಆಗಿರ್ಬೇಕು, ಎಷ್ಟು ಅದರಲ್ಲಿ ಕಾವ್ಯದ ಶೈಲಿ ತುಂಬಿರ್ಬೇಕು ಅನ್ನೋದನ್ನ ನಾವು ಬೇರ್ಪಡಿಸುವುದು ಗೊತ್ತಾಗ್ಲಿಕ್ಕೆ ಹೇಗೆ ಬೇರ್ಪಡಿಸುವುದು ಅಂತಾನೆ ಮರ್ತೋಗ್ಬಿಡುತ್ತೆ. ಕೊನೆಗೆ ಕಾವ್ಯದ ದೃಷ್ಟಿಯಿಂದ ಅದೆಲ್ಲ ಪ್ರಶ್ನೆ ಮಾಡಬಾರದು ಅಂತ ನಾವು ಸುಮ್ಮನಾಗ್ಬಿಡ್ತೇವೆ. ಆದ್ರೆ ಇಲ್ಲಿ ಹಾಗಿರದೆ ಅತ್ಯಂತ ಪ್ರತಿಯೊಂದು ಶಬ್ದದಲ್ಲಿಯೂ ಕೂಡ ಭಾವಗಳು ಸಹಜವಾಗಿ ತುಂಬಿಕೊಂಡಿರುವಂತಹದ್ದು, ಅದು ಯಥಾವತ್ತಾದದ್ದು, ಇರುವಂತೆಯೇ ವಿಷಯಗಳನ್ನ ಪ್ರತಿಪಾದಿಸುವಂತಹದ್ದು. ಮಹಾಭಾರತದಲ್ಲಿ ಭಗವಂತನ ಬೇರೆ ಬೇರೆ ಗುಣಗಳನ್ನ ಕೃಷ್ಣನ ಮಹಾತ್ಮ್ಯವನ್ನ ಹೇಳಿದ್ದನ್ನ ಮುಂದೆ ನಾವು ನೋಡ್ಲಿಕ್ಕಿದೆ. ಹಾಗಾಗಿ ಈ ಮೂರು ನಾಮಗಳನ್ನು ಕೂಡ, ಯಾಕೆಂದ್ರೆ ಇಲ್ಲಿ ವೇದವ್ಯಾಸರು ಈ ಕಥೆಯನ್ನು ಕೊಟ್ಟ ದೃಷ್ಟಿಯಿಂದ, ರಾಮಚಂದ್ರ ಮುಂದೆ ಬರುವ ರಾಮಾಯಣದ ಕಥೆಯ ನಾಯಕನಾಗಿ, ಆ ನಂತರ ಕೃಷ್ಣನ ಕಥೆಯನ್ನು ಕೂಡ ವಿವರಿಸಿ ಕೃಷ್ಣ ಮಹಾತ್ಮ್ಯಮುತ್ತಮಂ, ಶ್ರೀಕೃಷ್ಣನ ಮಹಾತ್ಮ್ಯವನ್ನ ಹೇಳುವುದಕ್ಕಾಗಿಯೇ ಮಹಾಭಾರತ ಹೊರಟು ಅನೇಕ ಜೀವಜಾತಗಳ ಕರ್ಮವನ್ನ ಸಮಗೊಳಿಸಿ ಅನ್ನುವುದಕ್ಕಿಂತ ಅದರ ರೇಷಿಯೋವನ್ನು ಸರಿಪಡಿಸಿ ಅದಕ್ಕೆ ಕೊಡಬೇಕಾದ ಫಲವನ್ನು ಉಣಿಸುವ ಒಂದು ವ್ಯವಸ್ಥಿತವಾದಂತಹ ನಿರೂಪಣೆಯನ್ನ ಮಹಾಭಾರತ ಹೇಗೆ ಕೊಟ್ಟಿದೆ ಅನ್ನೋದನ್ನ ಆಚಾರ್ಯರು ಕೃಷ್ಣನ ಪಾತ್ರದ ಮೂಲಕ ನಿರೂಪಿಸ್ತಾರೆ. ಅದರಿಂದಾಗಿ ಮೂರು ರೂಪಗಳನ್ನೇ ಇಲ್ಲಿ ಚಿಂತಿಸಿದ್ರು. ಇನ್ನು ಮಹಾಭಾರತದ ಮೊದಲ ಪದ್ಯವನ್ನೇ ಅಂದ್ರೆ
ಮಹಾಭಾರತವನ್ನು ಹೇಳುವಾಗ ನಾವು ಇಷ್ಟು ಜನರನ್ನು ನೆನೆಯಲೇಬೇಕು ಅನ್ನೋದಕ್ಕೋಸ್ಕರ ಮಹಾಭಾರತವೇ ಕೊಟ್ಟ ಪದ್ಯವನ್ನ ನಿರೂಪಿಸ್ತಾ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ನಾರಾಯಣಂ ಗುಣಗಳ ಕಡಲೆನಿಸಿದಂತಹ ನಾರಾಯಣನಿಗೆ, ನರಂ ನಾಶ ಹೊಂದದೇ ಇರುವ ಜೀವಜಾತಗಳಲ್ಲಿ ಅತ್ಯಂತ ಹಿರಿಯನೆನಿಸಿ ಎರಡು ಮಾರ್ಗಗಳಲ್ಲಿ ಒಂದು ಮಾರ್ಗದ ಮೂಲಕ ತನ್ನೊಳಗೆ ಸೆಳೆಯುವ ಶೇಷ, ಆ ನರರಲ್ಲಿಯೇ ಉತ್ತಮನೆನಿಸಿ ಜೀವೋತ್ತಮನೆನಿಸಿ ಜೀವಗಳಿಗೆಲ್ಲ ಒದಗಿ ಬರಬಹುದಾದ ತೊಂದರೆಗಳನ್ನು ಪರಿಹರಿಸಿ ಭಗವಂತನ ಹತ್ತಿರಕ್ಕೆ ಕರೆದೊಯ್ಯಬಲ್ಲ ನರೋತ್ತಮನನ್ನು, ದೇವೀಂ ಭಗವಂತನ ಮಡದಿಯಾದ ಲಕುಮಿಯನ್ನು, ಸರಸ್ವತೀಂ ಈ ಅಧ್ಯಯನವನ್ನು ಮಾಡಲಿಕ್ಕೆ ಪೂರ್ತಿ ಸಹಕಾರವನ್ನು ನೀಡುವ ಅಧ್ಯಯನಶೀಲರಿಗೆ ಬಲವನ್ನು ತುಂಬುವ ಸರಸ್ವತಿಯನ್ನು ಮತ್ತು ಈ ಇಡೀ ಗ್ರಂಥವನ್ನು ನಮಗೆ ದಯಪಾಲಿಸಿ ಅನುಗ್ರಹಿಸಿದ ವ್ಯಾಸರನ್ನು ನೆನೆಯುತ್ತಾ ಜಯಂ ಜಯಪ್ರದವಾದಂತಹ ಮಹಾಭಾರತವನ್ನು ಉದೀರಯೇ. ಇಲ್ಲಿ ಉದೀರಯೇತ್ ಅಂತ ಸಾಮಾನ್ಯವಾಗಿ ಪ್ರಯೋಗ ಮಾಡುವುದನ್ನು ನೋಡ್ತೇವೆ. ಆದರೆ ನಾವು ಮಹಾಭಾರತವನ್ನು ಹೇಳುವ ಸಂದರ್ಭ ಬಂದಾಗ ಆಚಾರ್ಯರು ಹೇಳಬೇಕಾದದ್ದು ಹೇಗೆ ಅನ್ನೋದಕ್ಕೋಸ್ಕರ ಉದೀರಯೇ ಹೇಳುತ್ತೇನೆ. ಅಂದ್ರೆ ಇಷ್ಟನ್ನು ನೆನೆದೆ ನಾನು ಭಾರತದ ಚಿಂತನೆಗೆ ತೊಡಗುತ್ತೇನೆ. ಯಾವುದೇ ಭಾಗವಾಗಲಿ ಇದರ ನೆನಪಿಲ್ಲದೆ ಭಾರತದ ಚಿಂತನೆಗೆ ತೊಡಗಿದರೆ ಅದು ಪೂರ್ಣವಾಗಿ ನಮಗೆ ಒಲಿಯದೆ ಹೋದೀತು. ಹಾಗಾಗಿ ತಥೋ ಗ್ರಂಥ ಮುದೀರಯೇ ಅಂತ ಭಾರತ ಭಾಗದ ಕಥೆ ಆದ್ರೆ ತಥೋ ಜಯ ಮುದೀರಯೇ ಅನ್ನುವುದು ಇಲ್ಲಿ ಬಂದ ಪದ್ಯ. ಆಚಾರ್ಯರು ಈ ಪದ್ಯವನ್ನು ಇಲ್ಲಿ ಉಲ್ಲೇಖಿಸಿದ್ದರ ಉದ್ದೇಶ ನಮಗೊಂದು ಅರ್ಥ ಆಯ್ತು. ಅಂದ್ರೆ ಸಣ್ಣ ಪುಟ್ಟ ಸಂದೇಹಗಳು ಬರ್ಬೋದು ಇಲ್ಲಿ. ದೇವೀಂ ಅನ್ನೋದನ್ನ ನೀವು ಲಕ್ಷ್ಮಿ ಅಂತ ಹೇಗೆ ಹೇಳಿದ್ರಿ, ಸರಸ್ವತಿ ಅಂತ ಹೇಳ್ಬೋದಿತ್ತಲ್ವಾ ಅಂತ. ಆದ್ರೆ ನಾರಾಯಣನನ್ನ ಹೇಳಿದ ಮೇಲೆ ದೇವಿ ಅಂತ ಹೇಳಿದ್ರ ಶಬ್ದದ ಅರ್ಥ, ದೇವ ಶಬ್ದದ ಪರಮ ಪುರುಷ ಪರಮ ಅರ್ಥ ಅದು ನಾರಾಯಣನೇ. ಹಾಗಾಗಿ ದೇವನಿಗೆ ಸಂಬಂಧಪಟ್ಟವಳು ದೇವಿ ಅಂತ ಅನ್ನುವ ಅರ್ಥದಲ್ಲಿ ಲಕ್ಷ್ಮಿಯನ್ನೇ ಹೇಳಿದ್ದು. ಇಲ್ಲಿ ನಾವು ಒಂದು ಗ್ರಂಥವನ್ನು ರಚಿಸುವಾಗ ವ್ಯಾಸರು ತನಗೆ ನಮಸ್ಕಾರ ಮಾಡಿಕೊಳ್ಳುವ ರೀತಿಯಲ್ಲಿ ಈ ಪದ್ಯವನ್ನ ರಚಿಸಿದ್ಯಾಕೆ ಅಂತ ಕೆಲವರು ಏನ್ ಮಾಡಿಬಿಟ್ರು ಅಂದ್ರೆ, ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತಥೋ ಗ್ರಂಥ ತಥೋ ಜಯ ಮುದೀರಯೇ ಅಂತ ವ್ಯಾಸ ಪದವನ್ನ ತೆಗೆದು ರಚನೆ ಮಾಡಿ ಹಾಕಿಟ್ಟಿದ್ದಾರೆ. ಅದಕ್ಕೋಸ್ಕರ ಆಚಾರ್ಯರ ಪಾಠಶುದ್ಧಿ ಇರಲಿ ಅನ್ನುವ ದೃಷ್ಟಿಯಿಂದ ಈ ಪದ್ಯವನ್ನು ಇಲ್ಲಿ ಉಲ್ಲೇಖಿಸಿದ್ಲಿಲ್ಲ. ಅಂದ್ರೆ ಮಹಾಭಾರತದಲ್ಲೇ ಮೂಲದಲ್ಲಿದೆ, ಮತ್ತ್ಯಾಕೆ ಇಲ್ಲಿ ಇದನ್ನು ಕೊಡ್ಬೇಕಾಯ್ತು ಅಂದ್ರೆ ಆ ವ್ಯಾಸ ಪದ ಅನ್ನೋದು ಅಷ್ಟು ಮುಖ್ಯ. ಯಾಕೆಂದ್ರೆ ತನ್ನನ್ನ ನೆನೆಯಿರಿ ಅಂತ ಹೇಳುವುದು ಮುಖ್ಯ ಅಲ್ಲ, ಅಧ್ಯಯನವನ್ನ ಮಾಡುವವನಿಗೆ ಯಾರಿಗೆ ಆದ್ರೂ ಕೂಡ ಆ ಅಧ್ಯಯನ ನಡೆಸ್ಲಿಕ್ಕೆ ಆ ಗ್ರಂಥವನ್ನ ಯಾರು ಒದಗಿಸಿದ್ದಾನೋ ಅವನನ್ನ ನೆನೆದೇ ಅವನು ಮುಂದೆ ಹೋಗಬೇಕು ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಈ ಮಾತು ಬಂತು. ಇನ್ನು ನಾವು ಇದೇ ತರ ಭಾಗವತದಲ್ಲಿಯೂ ಕಾಯಿನ ವಾಚ ಮನಸ್ಸ ಇಂದ್ರಿಯರ್ವ ಬುದ್ಧಿಯ ಆತ್ಮನ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯಾಮಿ ಅಂತ ನಾವು ಸಮರ್ಪಯೇ ತತ್ ಅಂತ ಅಲ್ಲಿರುವುದು. ಆದ್ರೆ ನಾವು ಅದನ್ನ ಸಮರ್ಪಯಾಮಿ ಅಂತ ಬದಲಾಯಿಸಿಕೊಳ್ಳುವುದು ಅದು ಶಾಸ್ತ್ರವೇ ಹಾಕಿಕೊಟ್ಟ ಒಂದು ದಾರಿ ನಮಗೆ. ಯಾಕೆಂದ್ರೆ ಅಲ್ಲಿ ಮಾಡಬೇಕು ಅನ್ನೋದನ್ನ ಹೇಳಿದ್ದನ್ನ ನಾವು ನಮ್ಮ ನಿತ್ಯದಲ್ಲಿ ಅನುಷ್ಠಾನ ಮಾಡುವಾಗ ಮಾಡ್ತಾ ಇದ್ದೇವೆ ಅಂತ ದೇವರ ಮುಂದೆ ನಮ್ಮನ್ನ ಅರಿಕೆ ಮಾಡಿಕೊಳ್ಳುವುದಕ್ಕೋಸ್ಕರ ಈ ಪದ್ಯವನ್ನ ನಾವು ತಿದ್ದಿಕೊಳ್ಳುವುದಿದೆ. ಅದು ಆಚಾರ್ಯರು ಇಲ್ಲಿ ತೋರಿಸಿಕೊಟ್ಟ ದಾರಿ. ಅಧ್ಯಯನ ಮಾಡುವಾಗ ನಾನು ಈ ಪದ್ಯವನ್ನ ಹೇಳಿಕೊಂಡ್ರೆ ಆಗ ನನ್ನ ಅಧ್ಯಯನ ಪೂರ್ಣ ಅಂಶವನ್ನ ಹೊಂದುತ್ತೆ ಅನ್ನೋದು. ಈಗ ವ್ಯಾಸರದ್ದೇ ಮತ್ತೊಮ್ಮೆ ನೆನಪಿಸಿಕೊಳ್ಳುವುದಾದ್ರೆ ವ್ಯಾಸರ ಹೇಗೆ ವ್ಯಾಸರೇ ತನ್ನನ್ನು ತಾನು ನಮಸ್ಕಾರ ಮಾಡಿಕೋ
ಮಾಡು ಅಂತ ಹೇಳಿದ್ರು ಅಂದ್ರೆ, ಈಗ ಮನೆಯಲ್ಲಿ ಮಗುವಿಗೆ ಹುಟ್ಟಿದ ಹಬ್ಬದ ಕಾರ್ಯಕ್ರಮದ ಹೊತ್ತು ಅಪ್ಪ ಹೇಳ್ತಾನೆ, ಹಾ ನಂಗ್ ನಮಸ್ಕಾರ ಮಾಡು, ಅಮ್ಮಂಗ್ ನಮಸ್ಕಾರ ಮಾಡು, ಅಜ್ಜಂಗ್ ನಮಸ್ಕಾರ ಮಾಡು ಅಂತ ಹೇಳ್ತಾನೆ. ಮಗುವಿಗೆ ಅರ್ಥ ಆಗ್ಬೇಕು ಅಂತಂದ್ರೆ ಅಪ್ಪ ಒಂದ್ಸರ್ತಿ ನಮಸ್ಕಾರ ಮಾಡು ಅಂತ ಹೇಳ್ಬೇಕು, ಅಥವಾ ಅಮ್ಮ ಹೇಳ್ತಾಳೆ ಅಪ್ಪನಿಗೆ ನಮಸ್ಕಾರ ಮಾಡಿ ಬಾ, ಆಮೇಲೆ ನಂಗ್ ನಮಸ್ಕಾರ ಮಾಡು ಅಂತ ಹೇಳ್ತಾಳೆ. ಅಂದ್ರೆ ಯಾಕೆ ಹಾಗೆ ಹೇಳ್ತಾಳೆ ಅಂತಂದ್ರೆ, ಮಗುವಿಗೆ ಗೊತ್ತಿಲ್ಲದೆ ಇದ್ದಾಗ ಹೇಳಿಕೊಡ್ಬೇಕಾದದ್ದು ಯಾರಿಗೆ ಅದು ತಿಳಿದಿದೆಯೋ ಅವ್ರು ಹೇಳಲೇಬೇಕು ಅಷ್ಟೇ. ಇಲ್ಲಿ ನನ್ನ ತನವನ್ನ ಪ್ರಚುರಪಡಿಸಿಕೊಳ್ಳಿಕ್ಕೋಸ್ಕರ ಅಹಂಕಾರದಿಂದ ಬಂದ ಮಾತಲ್ಲ, ತಿಳಿದವರು ತಿಳಿಯದವರಿಗೆ ಎಚ್ಚರಿಸುವ ರೀತಿ ಅಷ್ಟೇ ಅದು. ಜಯೋ ನಾಮೇತಿಹಾಸೋಯಂ ಕೃಷ್ಣದ್ವೈಪಾಯನೇರಿತಃ ವಾಯುರ್ನರೋತ್ತಮೋ ನಾಮ ದೇವೀತಿ ಶ್ರೀರುದೀರಿತ. ಜಯ ನಾಮ ಇತಿಹಾಸೋಯಂ, ಅಯ್ಯೋ ತಥೋ ಜಯ ಮುದೀರಯೇತ್ ಅಂತ ಹೇಳಿದ್ರಪ್ಪ. ಜಯ ಅಂದ್ರೆ ಏನು? ಜಯವನ್ನು ಹೇಳುತ್ತೇನೆ, ನಮ್ಗೇನು ಅರ್ಥ ಆಗ್ಲಿಲ್ಲ. ನೀವೇನೋ ಹುಮ್ಮಸ್ನಲ್ಲಿದ್ದೀರಿ, ಏನೋ ಅರ್ಥ ಮಾಡಿದ್ರಿ, ಅದಕ್ಕೆ ನಮ್ಗೆ ಗೊತ್ತಾಗ್ಲಿಲ್ಲ ಜಯ ಅಂದ್ರೆ ಏನು ಅಂತ ಗೊತ್ತಾಗ್ಲಿಲ್ಲ. ನಿಮ್ಗೆ ಗೊತ್ತಾಗ್ಲಿಲ್ಲ ಅನ್ನೋದಕ್ಕೋಸ್ಕರನೇ ನಾನು ಮಹಾಭಾರತದ ಶ್ಲೋಕ ಎತ್ತಿಕೊಡ್ತೇನೆ ಅಂತ ಮಹಾಭಾರತದಲ್ಲೇ ಆದಿಪರ್ವದಲ್ಲಿ ಬಂದ ಶ್ಲೋಕವನ್ನ ಎತ್ತಿ ತೋರಿಸಿ ಆಚಾರ್ಯರು ಯಾಕೆ ಈ ಮಂಗಳ ಪದ್ಯದಲ್ಲಿ ಜಯ ಅನ್ನುವ ಶಬ್ದವನ್ನ ಹಾಕಿದ್ರು ಅನ್ನೋದನ್ನ ನೆನಪಿಸ್ತಾ, ಜಯ ನಾಮ ಇತಿಹಾಸೋಯಂ, ಜಯ ಅನ್ನುವುದು ಜಯೋ ನಾಮ ಇತಿಹಾಸೋಯಂ ಕೃಷ್ಣದ್ವೈಪಾಯನೇನ ಈರಿತಃ. ಕೃಷ್ಣದ್ವೈಪಾಯನರು ಹೇಳಿದ ಜಯ ಅನ್ನುವ ಹೆಸರಿನ ಇತಿಹಾಸದ ಗ್ರಂಥ ಇದು. ಇತಿಹಾಸೋಯಂ, ಇದು ಇತಿಹಾಸದ ಗ್ರಂಥವಾಗಿದೆ. ಮಹಾಭಾರತದಲ್ಲೇ ಬಂದ ಈ ಪದ್ಯವನ್ನು ಹೇಳಿದ ಉಲ್ಲೇಖ ಮಾಡಿದ ಉದ್ದೇಶ ಏನು ಅಂತಂದ್ರೆ, ಎಲ್ಲಿಂದಲೂ ಎಳೆದು ತಂದ ಅರ್ಥ ಅಲ್ಲ ಇದು, ಭಾರತದಲ್ಲೇ ಇರುವ ಅರ್ಥ. ಮಹಾಭಾರತಕ್ಕೆ ಜಯ ಅನ್ನುವ ಹೆಸರನ್ನ ಭಾರತವೇ ಕೊಟ್ಟಿದೆ. ನಮ್ಗೆ ಈ ಮಧ್ಯ ಮಧ್ಯದಲ್ಲಿ ಬಂದ ಶ್ಲೋಕ ಸಿಕ್ಕಿದ ತಕ್ಷಣವೇ ಎಲ್ಲ ಕನ್ಫ್ಯೂಷನ್ ನಾವು ಮಾಡ್ಕೊಳ್ಳುದು. ಯಾಕೆಂದ್ರೆ ನಮ್ಗೆ ಮಧ್ಯ ಮಧ್ಯದಲ್ಲಿ ಏನಾದ್ರೂ ನೆನಪಾದಾಗ ನಾವು ಸೇರಿಸುದು ಅಥವಾ ಇನ್ನಾರಾದ್ರೂ ಸೇರಿಸ್ಬಿಡುದು ಅಂತ ಹೀಗೆಲ್ಲ ನಮ್ಮ ಆಲೋಚನೆಗಳು ಅದರಲ್ಲಿ ತೂರಿಕೊಳ್ತವೆ. ಆದ್ರೆ ಜಯ ಅನ್ನುವ ಹೆಸರನ್ನ ಮಹಾಭಾರತವೇ ತನ್ನಲ್ಲಿ ಹೇಳಿಕೊಂಡ ಸಂಗತಿ ಆದ್ರಿಂದಾಗಿ ತಥೋ ಜಯ ಮುದೀರಯೇ ಅಂದ್ರೆ ಮಹಾಭಾರತವನ್ನು ಹೇಳ್ತೇನೆ ಅನ್ನೋದೇ ಅದಕ್ಕೆ ಅರ್ಥ. ಯಾರು ಹೇಳಿದ್ದು ಅಂದ್ರೆ ಕೃಷ್ಣದ್ವೈಪಾಯನ. ಯಾಕೆ ಇಲ್ಲಿ ವ್ಯಾಸರು ಹೇಳಿದ್ದು ಅಂತ ಹೇಳಲಿಲ್ಲ? ವ್ಯಾಸ ಅನ್ನುವ ಪದದಿಂದ ಪ್ರತಿ ಮನ್ವಂತರದಲ್ಲೂ ಕೂಡ ಅಥವಾ ಯುಗ ಚಕ್ರ ಮುಗಿಯುವಾಗ್ಲೂ ಕೂಡ ಬೇರೆ ಬೇರೆ ವ್ಯಾಸ ಸ್ಥಾನವನ್ನ ಏರುವವರು ಬರ್ತಾರೆ. ಆಗ ನಮ್ಗೆ ಯಾವ ವ್ಯಾಸರಿಂದ ರಚನೆಗೊಂಡದ್ದು ಅಂತ ಗೊತ್ತಾಗುದಿಲ್ಲ. ಆದ್ರೆ ಇಲ್ಲಿ ಈಗ ನೀವು ನೋಡ್ತಾ ಇರುವ, ಓದ್ತಾ ಇರುವ ಈ ಗ್ರಂಥ ಸಿಗುವಂತದ್ದೇನಿದೆ, ಇದು ನೇರ ಕೃಷ್ಣದ್ವೈಪಾಯನ ದ್ವೀಪದಲ್ಲಿ ಪರಾಶರರಿಗೆ ಹುಟ್ಟಿದ ಕೃಷ್ಣ ಎಂಬ ಹೆಸರಿನಿಂದ ಪ್ರಸಿದ್ಧನಾದ ವಾಸಿಷ್ಠ ವಂಶೋತ್ಪನ್ನನಾದ ಭಗವಂತನೇ ನಾರಾಯಣನೇ ಇಲ್ಲಿ ವ್ಯಾಸನಾಗಿ ಬಂದದ್ದಾದ್ರಿಂದಾಗಿ ವ್ಯಾಸನಾಮಕನಾಗಿ ಸ್ಥಾನದ ಹೆಸರಿನಲ್ಲಿದ್ರೆ ಅದು ವೈಯಕ್ತಿಕವಾದ ಹೆಸರಿರುವಂತಹದ್ದು ಕೃಷ್ಣದ್ವೈಪಾಯನ. ಅದರಿಂದಾಗಿ ಕೃಷ್ಣದ್ವೈಪಾಯನರಿಂದ ರಚಿಸಲ್ಪಟ್ಟಂತಹ ಗ್ರಂಥ ಇದು. ವಾಯುರ್ ನರೋತ್ತಮೋ ನಾಮ ದೇವೀತಿ ಶ್ರೀರುದೀರಿತ. ನರೋತ್ತಮ ಅಂದ ತಕ್ಷಣ ನೀವು ವಾಯುವಿಗೆ ನಮಸ್ಕಾರ ಅಂದ್ರಿ. ಹೇಗೆ ಹೇಳಿದ್ರಿ? ಇದು ಭಾರತದಲ್ಲೇ ಇರುವ ಮಾತು, ವಾಯುರ್ ನರೋತ್ತಮ. ನರೋತ್ತಮ ಅಂದ್ರೆ ಮನುಷ್ಯ ಪರಂಪರೆಯಲ್ಲಿಯೇ ಅತ್ಯಂತ ಹಿರಿಯ ವ್ಯಕ್ತಿ ಅಂತ. ಅದ್ ಹೇಗ್ ಗೊತ್ತಾಗುತ್ತೆ? ನಮ್ಮ ದೇಹದಲ್ಲಿ ಯಾವುದಕ್ಕೆ ಹೆಚ್ಚು ಬಲ ಇದೆ, ಯಾವುದಿದ್ರೆ ನಮ್ಮ ದೇಹದಲ್ಲಿ ಬಲ ಉಳಿಯತ್ತೆ ಅನ್ನೋದನ್ನ ಯೋಚನೆ ಮಾಡ್ತಾ ಹೋದ್ರೆ ಗೊತ್ತಾಗುತ್ತೆ. ಕಣ್ಣಿಲ್ದೆ ಬದುಕ್ಬೋದು, ಕಿವಿ ಇಲ್ದೆ ಬದುಕ್ಬೋದು, ನಾಲಿಗೆಯ ರುಚಿಯ ಪರಿಚಯ ಇಲ್ಲದೆ ಇದ್ರೆ ಬದುಕ್ಬೋದು, ಚರ್ಮದ ಸ್ಪರ್ಶ ಜ್ಞಾನ ಮರೆತು ಹೋದ್ರೂ ಬದುಕಬಹುದು, ಕಾಲಿಲ್ಲದ್ರೆ ಬದುಕಬಹುದು, ಕೈ ಇಲ್ಲದೆ ಇದ್ರೆ ಬದುಕಬಹುದು, ಹೊಟ್ಟೆ ಸರಿ ಇಲ್ಲದೆ ಇದ್ರೂ ಕೂಡ ಅನಾರೋಗ್ಯ ಅನ್ನುವ ಸ್ಥಿತಿ ಇದ್ರಾಗ್ಲೂ
ಬದುಕುದಕ್ ಸಮಸ್ಯೆ ಇಲ್ಲ. ಈ ಎಲ್ಲದಕ್ಕೂ ಸಮಸ್ಯೆ ಇರುವುದು ಯಾವುದು? ಉಸಿರು ನಿಂತು ಹೋದ್ರೆ ಉಳಿದದ್ ಯಾವುದಕ್ಕೂ ಆಯುಷ್ಯ ಇಲ್ಲ. ಹಾಗಾಗಿ ಉಸಿರಿನ ದೇವತೆ ವಾಯು. ಹಾಗಾಗಿ ವಾಯು ಅನ್ನುವ ತತ್ವ ಎಲ್ಲದಕ್ಕಿಂತ ಹಿರಿದದ್ದು. ಹಾಗಾಗಿ ನರೋತ್ತಮ ವಾಯುರ್ ನರೋತ್ತಮೋ ನಾಮ ದೇವಿ ಇತಿ ಶ್ರೀಹಿ ಉದೀರಿತ. ಶ್ರೀ ಅಂದ್ರೆ ಲಕ್ಷ್ಮಿ. ದೇವಿ ಅನ್ನೋದನ್ನ ಶ್ರೀ ಅನ್ನುವ ಪದದಿಂದ ಹೇಳಿದೆ, ಅದರಿಂದಾಗಿ ಇಲ್ಲಿ ಲಕ್ಷ್ಮಿಯನ್ನ ಹೇಳಿದ್ದು. ನಾರಾಯಣೋ ವ್ಯಾಸ ಇತಿ ವಾಚ್ಯ ವಕ್ತೃಸ್ವರೂಪಕ ಏಕಸ್ಸ ಭಗವಾನುಕ್ತ ಸಾಧಕೇಶೋ ನರೋತ್ತಮ. ನಾರಾಯಣೋ ವ್ಯಾಸ ಇತಿ ವಾಚ್ಯ, ಇದು ಕೂಡ ಉಲ್ಲೇಖನೇ ಮಾಡಿದ್ದು. ನಾರಾಯಣ ಅನ್ನುವ ಭಗವಂತನ ರೂಪವೇ ವ್ಯಾಸರಾಗಿ ಲೋಕದಲ್ಲಿ ವಕ್ತೃಸ್ವರೂಪಕ ಮಹಾಭಾರತದ ವಕ್ತೃವಾಗಿ ನಮಗೆ ಕಾಣಿಸಿಕೊಂಡದ್ದು. ಅವರು ಹೇಳದೆ ಹೋಗಿದ್ದಿದ್ರೆ ಇಷ್ಟು ದೊಡ್ಡ ಮಾತಿನ ಪ್ರಪಂಚವನ್ನು ನಾವು ಮರೆತು ಬಿಡ್ತಿದ್ವಿ. ಯಾಕೆ ಹೇಳಬೇಕು? ಹೇಳಿದ್ರಿಂದ ಏನು ಉಪಯೋಗ ಅನ್ನೋದನ್ನು ಉಪಯೋಗ ಪಡ್ಕೊಂಡವರು ನೆನೀತಾರೆ. ನಾವು ಓದದೇ ಇರೋದ್ರಿಂದ ಯಾಕೆ ಹೇಳಬೇಕು ಅನ್ನೋ ಪ್ರಶ್ನೆ ಮಾತ್ರ ನಾವು ಮಾಡ್ತೇವೆ. ವಕ್ತೃಸ್ವರೂಪಕ ಹೇಳಬೇಕಾದ ವಿಷಯವನ್ನ ಹೇಗೆ ಹೇಳಬೇಕು, ಎಷ್ಟು ಹೇಳಬೇಕು, ಯಾವಾಗ ಹೇಳಬೇಕು ಅನ್ನೋದನ್ನ ಚೆನ್ನಾಗಿ ತಿಳಿದವರು ಹೇಳಿದ್ರೆ ಮಾತ್ರ ನಮಗದು ಮನಸ್ಸಿನಲ್ಲಿ ದಾಖಲೆಯಾಗಿ ಉಳಿಯುತ್ತೆ. ಹಾಗಾಗಿ ಅಷ್ಟೂ ಘಟನೆಗಳನ್ನ ನೇರವಾಗಿ ಕಂಡವರು ಈ ಮಾತನ್ನ ಹೇಳಬೇಕಾದದ್ದಾದ್ರಿಂದ ನಮಗೆ ಅಂತಹದ್ದೊಂದು ಅನುಕೂಲವನ್ನ ಮಾಡಿಕೊಡುವ ದೃಷ್ಟಿಯಿಂದ ಭಗವಂತ ವ್ಯಾಸನಾಗಿ ಅವತರಿಸಿ ಈ ಮಾತನ್ನ ನಮ್ಮ ಮುಂದೆ ಪ್ರಚುರಪಡಿಸಿದ್ದಾನೆ. ಇದು ಬಹಳ ಎಚ್ಚರಿಕೆ ಕೊಟ್ಟು ಹೇಳಿದ್ದು. ವಕ್ತೃ ಅನ್ನುವುದು ವಕ್ತ ಅಂದ್ರೆ ಹೇಳುವವನು ಅಂತ ಅರ್ಥ. ವಕ್ತೃ ಸ್ವರೂಪಕ ಅಂದ್ರೆ ಹೇಳುವುದು ಅನ್ನೋದೇ ಅವನ ಗುಣ. ಅಂದ್ರೆ ಯಾರಿಗೆ ಯಾವುದ್ರಲ್ಲಿ ಹೆಚ್ಚು ಒಳ್ಳೆ ಕ್ವಾಲಿಟಿ ಇದೆಯೋ, ಯಾರಿಗೆ ಎಲಿಜಿಬಿಲಿಟಿ ಇದೆಯೋ, ಅವನಲ್ಲಿ ನಾವು ಅಂತ ಗುಣವನ್ನ ನಿರೀಕ್ಷಿಸಿದ್ರೆ, ಅಂತಹ ಒಂದು ಕ್ರಿಯೆಯನ್ನ ಸ್ವೀಕರಿಸಿದ್ರೆ ಅದು ನಮಗೆ ಪರಿಣಾಮಕಾರಿಯಾಗಿ ಉಪಯೋಗಕ್ಕೆ ಬೀಳುತ್ತೆ. ಗೊತ್ತಿಲ್ಲದವನು ಏನೋ ಕತೆ ಹೇಳಲಿಕ್ಕೆ ಹೋಗಿ ಒಂದಕ್ಕೆ ಮೂರುವರೆ ಹೇಳಿ, ಆಮೇಲೆ ಅದು ಅಯ್ಯೋ ಇದು ಹೀಗಿತ್ತ ನಾನು ಹಾಗೆ ಅನ್ಕೊಂಡೆ ಅಂತ ಬೇರೆಯವ್ರ ಹತ್ರ ಅದರನ್ನ ತನ್ನ ತಪ್ಪನ್ನ ಇನ್ನೊಬ್ಬರ ತಲೆ ಮೇಲೆ ಹೊರಿಸ್ಲಿಕ್ಕಾಗುವ ನಮ್ಮ ಈ ನೂರಾರು ತರದ ಜಾರಿಕೊಳ್ಳುವ ಸ್ವಭಾವಕ್ಕೆ ಹೆಚ್ಚು ಅಂದ್ರೆ ತಿಳ್ಕೊಳ್ಬೇಕು ಅಂತ ಆಸೆ ಇದ್ದವನು ಇದರಿಂದ ನಷ್ಟ ಹೊಂದುವುದು ಬೇಡ ಅನ್ನುವ ದೃಷ್ಟಿಯಿಂದ ಸ್ವತಃ ನಾರಾಯಣನೇ ವ್ಯಾಸರೂಪವನ್ನ ಎತ್ತಿ ವಕ್ತೃವಾಗಿ ಇಲ್ಲಿ ಬಂದು ನಮ್ಮನ್ನ ಉದ್ಧರಿಸುವುದಕ್ಕಾಗಿ ಹೇಳಿದ ಮಾತು. ಏಕಸ್ಸ ಭಗವಾನ್ ಉಕ್ತ ಸಾಧಕೇಶೋ ನರೋತ್ತಮ. ಭಗವಾನ್ ಏಕ, ಈ ನಾರಾಯಣ ರೂಪಿಯಾದ ಪರಮಾತ್ಮ ವ್ಯಾಸನಾಗಿ ಬಂದದ್ದು. ಇಲ್ಲಿ ವ್ಯಾಸರು ಅಂತಂದ್ರೆ ಪ್ರಧಾನನಾದ ಭಗವಂತನೇ ಬಂದದ್ದು ಅಂತ ಅರ್ಥ. ಏಕ ಅಂದ್ರೆ ಪ್ರಧಾನ ಅಂತ ಅರ್ಥ. ಪ್ರಧಾನನಾದ ನಾರಾಯಣನೇ ಭಗವಾನ್ ವ್ಯಾಸ ಉಕ್ತ. ಬೇರೆ ಯಾಕೆ ಈ ಶಬ್ದ ಹೇಳ್ತಾ ಇದ್ದೀನಿ ಅಂದ್ರೆ, ವ್ಯಾಸ ಪದದಲ್ಲಿ, ಪದ ಅಂದ್ರೆ ಪದವಿಯಲ್ಲಿ ಅನೇಕ ಜನ ವ್ಯಾಸರು ಬಂದು ಹೋಗೋರಿದ್ದಾರೆ. ಆದ್ರೆ ನಮ್ಗೆ ಸಿಕ್ಕಿದ ದೊಡ್ಡ ಭಾಗ್ಯ ಏನು ಅಂದ್ರೆ, ನೇರ ಭಗವಂತನ ರೂಪವೇ ಬಂದು ಈ ಕಥೆಯನ್ನ ನಮಗೆ ಹೇಳಿ ನಮ್ಮ ಬದುಕನ್ನ ಮಂಗಳಮಯವಾಗಿಸಿದ್ದು. ಆ ದೃಷ್ಟಿಯಿಂದ ವ್ಯಾಸರು ಭಗವಾನ್ ಏಕ, ಅವರೇ ನಮಗೆ ಉಕ್ತ, ಈ ವಿಷಯವನ್ನ ನಿರೂಪಿಸಿದ್ದು. ಸಾಧಕೇಶೋ ನರೋತ್ತಮ, ಸಾಧಕರಲ್ಲಿ ಹಿರಿಯನೆನಿಸಿದವ ನರೋತ್ತಮನೆನಿಸಿದ ಪ್ರಾಣದೇವ ವಾಯುದೇವ. ಉಪಸಾಧಕೋ ನರಶ್ಚೋಕ್ತೋ ದೇವಿ ಭಾಗ್ಯಾತ್ಮಿಕಾ ನೃಣಾಂ. ಉಪಸಾಧಕೋ ನರ, ಉಪಸಾಧಕ ಅಂತಂದ್ರೆ ಸಹಾಯಕ, ನರ ಅಂತಂದ್ರೆ ಒಂದು ಶೇಷ ಅಂತ ಅರ್ಥ ಇದೆ ನರ ಅನ್ನುವ ಶಬ್ದಕ್ಕೆ. ಇನ್ನೊಂದಿಲ್ಲಿ ನರನ ಆವೇಶಯುಕ್ತನಾಗಿ ಬಂದವ ಅರ್ಜುನ, ಅವನು ಉಪಸಾಧಕ. ಭಗವಂತ ಪ್ರಧಾನ ಅಂಗ, ನಾರಾಯಣನೇ ಕೃಷ್ಣನಾಗಿ ಬಂದು ಜಗತ್ತನ್ನ ಅದರ ಭಾರವನ್ನ ಸರಿದೂಗಿಸುವುದಕ್ಕೋಸ್ಕರ ಬಂದಿರುವಂಥವನು. ಅವನ ಅಂಗಕ್ಕೆ ಪ್ರಧಾನಭೂತವಾದ ಶಕ್ತಿ ತುಂಬಿದವನು ನರೋತ್ತಮನೆನಿಸಿದ ಸಾಧಕೇಶ. ಉಪಸಾಧಕನಾಗಿ ಬಂದು ಒದಗಿದವನು ನರನಾಮಕನಾಗಿ ಬಂದ, ನರನ ಅಂಶದಿಂದ ಬಂದ ಅರ್ಜುನ. ಹಾಗಾಗಿ ಉಪಸಾಧಕೋ ನರಶ್ಚೋಕ್ತ, ಇನ್ನು ಶೇಷನೂ ಕೂಡ ನಮಗೆ ಇಲ್ಲಿ ಉಪಸಾಧಕ. ಉಪಸಾಧಕ ಅಂತಂದ್ರೆ ಈ ವೇದಾಧ್ಯಯನಗಳಿಗೆಲ್ಲ ಗರುಡ ಸಾಧಕನಾದ್ರೆ, ಶೇಷ
ನಮಗೆ ಅಧ್ಯಯನಕ್ಕೆ ಬೇಕಾದ ಈ ಇತಿಹಾಸದ ಪರಿಚಯವನ್ನು ಮಾಡಿಕೊಳ್ಳಿಕ್ಕೆ, ತಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳಿಕ್ಕೆ ಶೇಷನ ಅನುಗ್ರಹ ಬೇಕು. ಹಾಗಾಗಿ ಇಲ್ಲಿ ಉಪಸಾಧಕನಾಗಿ ಶೇಷನನ್ನು ಸ್ಮರಿಸಿಕೊಳ್ತಾ ಇದ್ದಾರೆ. ದೇವಿ ಭಾಗ್ಯಾತ್ಮಿಕ ನೃಣಾಂ, ನೃಣಾಂ ದೇವಿ ಭಾಗ್ಯಾತ್ಮಿಕ. ಯಾಕೆಂದ್ರೆ ಈ ಜಯ ಅನ್ನುವ ಗ್ರಂಥದ ಓದುವಿಕೆಯಿಂದ ಒಂದು ಭಾಗ್ಯ ಒದಗುವುದಿದೆ. ಆ ಒದಗಿಸಬೇಕಾದ ಶಕ್ತಿ ಸ್ವರೂಪಿಣಿಯಾಗಿ ಲಕ್ಷ್ಮಿ ಇಲ್ಲಿ ಭಗ ಅಂದ್ರೆ ಭಗವಂತನ ಗುಣವನ್ನು ಚೆನ್ನಾಗಿ ಅರಿಯುವ ಸಾಮರ್ಥ್ಯವನ್ನು ತುಂಬುವಂಥದ್ದು. ಎಷ್ಟೋ ಸರ್ತಿ ಎಷ್ಟೇ ಒಳ್ಳೇದು ಹೇಳಿದ್ರು ಕೂಡ ಅವ್ರ ತಲೆಯೊಳಗದು ಇಳಿಯುವುದೇ ಸಾಧ್ಯ ಇಲ್ಲ ಆಗುತ್ತೆ. ಶಾಸ್ತ್ರದ ವಿಷಯ ಬೇಡ, ಒಳ್ಳೆ ವಿಷಯನೇ ಯಾವುದೋ ಒಂದು ತಪ್ಪು ಮಾಡ್ತಾ ಇರುವಾಗ ಮಗುವಿಗೆ ಎಚ್ಚರ ಕೊಟ್ಟಾಗ ನೀವು 10 ಸರ್ತಿ ಬುದ್ಧಿ ಹೇಳಿದಾಗಲೂ ಅದರ ತಲೆಯಲ್ಲಿ ಅನ್ಯಾಯ ಮಾಡ್ತಾ ಇದ್ದಾರೆ, ನನಗೆ ಕೊಡ್ಬೇಕಿತ್ತು ಯಾಕೆ ಕೊಡ್ಲಿಲ್ಲ ಅನ್ನೋದು ಮಾತ್ರ ತಲೆಯಲ್ಲಿ ಉಳಿಯತ್ತೆ ಹೊರತು ನಾವು ಕಾರಣವನ್ನ ಸರಿಯಾಗಿ ನಿರೂಪಣೆ ಮಾಡುವಲ್ಲಿ ಸೋತಾಗ ಅದರ ಹಠವೇ ಉಳಿದು ಹೋಗುತ್ತೆ. ಭಾಗ್ಯ ಅಂದಾಗ ಭಗವಂತನ ಗುಣವನ್ನ ಅರ್ಥೈಸಿಕೊಳ್ಳುವ ಶಕ್ತಿ. ದೊಡ್ಡವರು ನಮ್ಗೆ ಏನ್ ಹೇಳ್ತಾ ಇದ್ದಾರೆ ಅದನ್ನ ಅರ್ಥೈಸಿಕೊಳ್ಳುವ ಶಕ್ತಿ ನಮಗೆ. ಅದು ಒಂದು ತಪ್ಪಿ ಹೋಯಿತು ಅಂದ್ರೆ ಎಷ್ಟು ದೊಡ್ಡ ಸಂಪತ್ತನ್ನ ನಮ್ಮ ಮುಂದೆ ಇಟ್ಟರೂ ಕೂಡ ಅದು ನಮ್ಮ ಕಣ್ಣ ಮುಂದೆ ಮಣ್ಣಿನ ಹೆಂಟೆಯಾಗಿ ಕಾಣ್ತಾ ಇರುತ್ತೆ. ಅದರಿಂದಾಗಿ ಹಾಗಾಗದಂತೆ ಸಿಕ್ಕಿದ ಭಾರತದಂತಹ ಅಪೂರ್ವವಾದ ಇತಿಹಾಸದ ಚರಿತೆಯ ವೈಭವವನ್ನು ನಾವು ಅರಿತುಕೊಳ್ಳುವಲ್ಲಿ ಕೈ ಸೋಲುವಂತಾಗಿ ಹೋಯಿತು ಅಂತಂದ್ರೆ ಆ ನಾವು ಭಾಗ್ಯವನ್ನು ಕಳ್ಕೊಳ್ಳುತ್ತೇವೆ. ಆ ಲಕ್ಷ್ಮಿಯ ಅನುಗ್ರಹ ಇದ್ರೆ ನಾವು ಲಕ್ಷ್ಮಿಯಿಂದಾಗ ನಮಗೆ ಮನೆಯಲ್ಲಿ ತಿಜೋರಿಯಲ್ಲಿ ಎಷ್ಟು ತುಂಬಿತು, ಬ್ಯಾಂಕಿನಲ್ಲಿ ಎಷ್ಟು ಇತ್ತು, ಮನೆಯಲ್ಲಿ ಎಷ್ಟು ಒಡವೆಗಳು ಓಡಾಡಿತು ಅನ್ನುವುದನ್ನೇ ಯೋಚಿಸ್ತಾ ಇರುವುದು ಒಂದು ಹಂತವಾದ್ರೆ ಇದು ಬೇಡ ಅಂತ ಹೇಳಲಿಲ್ಲ. ಇದು ಏನು ಅಂತಂದ್ರೆ ನಮಗೆ ಕಾಣುವ ಸಂಪತ್ತು, ಕಾಣುವ ಸಂಪತ್ತಿಗೆ ಕಾರಣವಾದ ಸಂಪತ್ತು ಹೊಂದಿದೆ ಅದು ಭಾಗ್ಯ. ಆ ಭಾಗ್ಯ ಸಂಪತ್ತನ್ನು ಒದಗಿಸುವವಳು ಭಾಗ್ಯ ಸ್ವರೂಪಿಣಿಯಾಗಿ ದೇವಿ. ಸರಸ್ವತಿ ವಾಕ್ಯ ರೂಪ ತಸ್ಮಾನ್ ನಮ್ಯ ಹಿತೇ ಖಿಲಾ. ನಾವು ಓದುವ ಪ್ರತಿಯೊಂದು ವಾಕ್ಯದಲ್ಲಿಯೂ ಕೂಡ ಅಕ್ಷರಾಭಿಮಾನಿನಿಯಾಗಿ ಭಗವಂತನನ್ನ ಸಹಸರತಿ ಜೊತೆ ಜೊತೆಗೆ ಇಟ್ಟುಕೊಂಡು ಗುಣಗಳನ್ನ ಚಲಿಸುವಂತೆ ಮಾಡಿಕೊಳ್ಳುತ್ತಾ ನಮ್ಮಲ್ಲಿ ಅರಿವನ್ನ ತುಂಬುವವಳು ಸರಸ್ವತಿ. ಹಾಗಾಗಿ ವಾಕ್ಯರೂಪಿಣಿಯಾಗಿ ಸರಸ್ವತಿ ಇದ್ದಾಳೆ. ಅದರಿಂದಾಗಿ ನಮ್ಯಾಹ ಇವರಿಷ್ಟು ಜನ ಆದಿಯಲ್ಲಿ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ. ವ್ಯಾಸರ ಬಗ್ಗೆ ಮೊದಲು ಹೇಳಿದ್ರು, ಆಮೇಲೆ ನಾರಾಯಣ ಯಾಕೆ ಅಂದ್ರೆ ಇಲ್ಲಿ ಪ್ರತಿಪಾದ್ಯ ದೇವತೆ, ವ್ಯಾಸ ಪ್ರತಿಪಾದಿಸಿದ ದೇವತೆ, ಪ್ರತಿಪಾದಿಸಿದ್ದನ್ನ ಅರ್ಥೈಸಿಕೊಳ್ಳುವ ಭಾಗ್ಯ ಕೊಡುವಂಥವಳು ದೇವಿ. ಆ ಇಡೀ ಕಥೆಯಲ್ಲಿ ಸಾಧಕನಾಗಿ ಉಪಸಾಧಕನಾಗಿ ನರೋತ್ತಮ ಮತ್ತು ನರರು ಇದ್ದಾರೆ. ಉಪಸಾಧಕ ಸಾಧಕ ಅಂತನ್ನೋದು ಕಥೆಯ ದೃಷ್ಟಿಯಿಂದ ಮಾತ್ರ ಅಲ್ಲ, ನಾವು ತತ್ವವನ್ನ ಅರಿಯುವ ದೃಷ್ಟಿಯಿಂದಲೂ ಕೂಡ ಅವರಿಬ್ಬರ ಸಹಕಾರ ನಮಗೆ ಬಹಳ ಮುಖ್ಯವಾದದ್ದು. ಅದರ ಜೊತೆಗೆ ಇನ್ನು ವಾಕ್ಯದಿಂದ ಆ ಅರ್ಥ ನಮ್ಮಲ್ಲಿ ತುಂಬಿಕೊಳ್ಳುವ ಅರ್ಥೈಸಿಕೊಳ್ಳಿಕ್ಕೆ ಶಕ್ತಿಯನ್ನ ತುಂಬುವ ಸ್ವರೂಪಿಣಿಯಾಗಿ ಸರಸ್ವತಿ ಇದ್ದಾಳೆ. ಅದರಿಂದಾಗಿ ಈ ಎಲ್ಲರೂ ಕೂಡ ನಮ್ಯಾಹ. ನಮ್ಯಾಹ ಅಂದ್ರೆ ನಮನಕ್ಕೆ ಯೋಗ್ಯರಾದವರು. ನಾವು ಅವರನ್ನ ತಲೆಬಾಗಿದಾಗಲೇ ತಲೆಯೊಳಗೆ ಒಂದಿಷ್ಟು ಜ್ಞಾನದ ರಸ ತುಂಬುವುದು ಸಾಧ್ಯವಾಗುತ್ತೆ. ಕೃಷ್ಣೌ ಸತ್ಯ ಭೀಮ ಪಾರ್ಥೌ ಕೃಷ್ಣೇತ್ಯುಕ್ತ ಹಿ ಭಾರತೆ. ಇಲ್ಲಿ ಪ್ರತಿ ಒಂದು ಶಬ್ದದಲ್ಲೂ ಕೂಡ ಅಷ್ಟು ಮಹತ್ವವನ್ನ ತುಂಬಿದ್ದಕ್ಕೆ ವಸ್ತುತಃ ಇದು ಶ್ಲೋಕ ನೋಡಿದ್ರೆ 32 ಅಕ್ಷರದಲ್ಲಿ ಮುಗದೇ ಹೋಯ್ತು. ಆದ್ರೆ ಇಡೀ ಪ್ರಪಂಚದ ಅರಿವಿಗೆ ಸಂಬಂಧಪಟ್ಟ ಮತ್ತು ಭಾಗ್ಯಕ್ಕೆ ಸಂಬಂಧಪಟ್ಟ ಸಂಪತ್ತಿಗೆ ಸಂಬಂಧಪಟ್ಟ ಎಲ್ಲ ಪ್ರಾರ್ಥನೆಯನ್ನು ಕೂಡ ಸೇರಿ ಕೊಡುವ ಜನರ ಗುಂಪನ್ನ ವ್ಯಾಸರು ಸಂಗ್ರಹಿಸಿ ಆಚಾರ್ಯರು ಕೂಡ ಸಂಗ್ರಹಿಸಿದ್ದಾರೆ ಅನ್ನೋದನ್ನ ಎಚ್ಚರಿಸುವ ದೃಷ್ಟಿಯಲ್ಲಿ ಈ ಪದ್ಯಗಳ ಮೂಲಕ ನಮಗೆ ಒಂದು ಮತ್ತೆ ನಮ್ಮ ಕೈಗೆ ತುಂಬಿದ ಕೊಡವನ್ನು ಕೊಟ್ಟಿದ್ದಾರೆ. ಕುಡಿಯುವುದು ಬಾಕಿ ಇದೆ ಅಷ್ಟೇ. ವೇದವ್ಯಾಸ ಮತ್ತು ಕೃಷ್ಣ ಸತ್ಯ ಅಂದ್ರೆ ಸತ್ಯಭಾಮ, ಭೀಮ ಪಾರ್ಥವು ಭೀಮ ಮತ್ತು ಅರ್ಜುನ, ಕೃಷ್ಣ ಅಂದ್ರೆ ದ್ರೌಪದಿ,
ಹೀಗೆ ಇಷ್ಟು ಜನ ಸೇರಿದಾಗಲೇ ಭಾರತವಾಗುವಂಥದ್ದು. ಕೃಷ್ಣವು ಅಂತ ದ್ವಿವಚನದಲ್ಲಿ ಕೊಟ್ಟದ್ದು ವಾಸಿಷ್ಠ ಕೃಷ್ಣ ಮತ್ತು ಯಾದವ ಕೃಷ್ಣರನ್ನ ನೆನೆದು. ಅದರ ನಂತರ ಭೀಮ ಪಾರ್ಥವು ಸತ್ಯ ಅನ್ನೋದು ಲಕ್ಷ್ಮಿಯನ್ನ ನೆನಪಿಸುವಂತಹ, ಯಾವುದು ಈ ಜಗತ್ತಿನಲ್ಲಿ ಎಲ್ಲವೂ ಯಾರಿಂದಾಗಿ ಈ ಜಗತ್ತಿನಲ್ಲಿ ಎಲ್ಲವೂ ಸತ್ಯವಾಗಿದೆಯೋ ಅಂತಹ ಪ್ರಕೃತಿಯಿಂದ ಸತ್ಯಳೆನಿಸಿದ ಸತ್ಯಭಾಮೆ. ನಮ್ಗೆ ಸತ್ಯಭಾಮ ಅಂದಾಗ ರುಗ್ಮಿಣಿಯ ಜೊತೆಗೆ ಒಂಚೂರು ಕಲಹ ಮಾಡಿಕೊಂಡ ಗಂಟು ಮೊರೆಯ ಯಾವುದ್ರೋ ಧಾರಾವಾಹಿಯಲ್ಲಿ ಕಂಡ ಸತ್ಯಭಾಮೆ ಮಾತ್ರ ನೆನಪಾಗುತ್ತೆ. ಅದು ನಮಗೆ ಒಂದು ಪಾತ್ರ ನೆನಪುಳಿಲಿಕ್ಕೋಸ್ಕರ ಹೇಳಿದ್ದಷ್ಟೇ ಹೊರತು ಅದೇ ಪಾತ್ರದ ಸ್ವರೂಪ ಅಲ್ಲ. ಅದು ಯಾವಾಗ್ಲೂ ಒಂದು ಘಟನೆ ನೆನಪುಳಿಲಿಕ್ಕೆ ಏನಾದ್ರೂ ಒಂದು ಸ್ವಲ್ಪ ವೆರೈಟಿ ಇರ್ಬೇಕಲ್ವಾ. ಹಾಗಾಗಿ ಸವತಿಯರ ನಡುವಿನ ಭಾವ ಹೇಗಿರುತ್ತೆ ಅನ್ನೋದನ್ನು ತೋರುವ ದೃಷ್ಟಿಯಿಂದ ಕೆಲವು ಮಾತುಗಳು ಹಾಗೆ ಬರುವುದಿರುತ್ತೆ. ಆದ್ರೆ ಅಷ್ಟರಲ್ಲೇ ನಾವು ತತ್ವವನ್ನ ಅರಿತುಕೊಂಡು ಕೇವಲ ನಮ್ಮ ನಡುವಿನ ವ್ಯಕ್ತಿಗಳನ್ನೇ ಆ ವ್ಯಕ್ತಿಗಳಂತೆ ಕಲ್ಪಿಸಿಕೊಳ್ಳುತ್ತಾ ಚಿಂತಿಸುವುದರಲ್ಲಿ ಅರ್ಥ ಇಲ್ಲ. ಹಾಗಾಗಿ ಭಾರತ ಅಂದ್ರೆ ಯಾರು ಅಂದ್ರೆ ಅದು ರುಗ್ಮಿಣಿ ಸತ್ಯಭಾಮ ಎರಡು ಒಬ್ರೆ, ವೇದವ್ಯಾಸ ಮತ್ತು ಕೃಷ್ಣ ಇಬ್ರು ಒಬ್ರೆ. ಆದ್ರೆ ಭೀಮ ನರೋತ್ತಮ ಪಾರ್ಥ ನರ ಕೃಷ್ಣ ಸರಸ್ವತಿ ಹೀಗೆ ಇಷ್ಟು ಜನ ಸೇರಿಕೊಂಡ ಈ ಇಡೀ ಕಥೆಯೇ ಭಾರತ ಅಂತ ಅನ್ನಿಸಿಕೊಂಡಿದೆ. ವಸ್ತುತಃ ನಾರಾಯಣ ಮತ್ತು ವ್ಯಾಸ ಇಬ್ರು ಒಬ್ರೇ ಆಗಿದ್ರು ಕೂಡ ಪ್ರತ್ಯೇಕವಾಗಿ ನಮಸ್ಕಾರ ಯಾಕೆ ಅಂತ ಒಂದು ಪ್ರಶ್ನೆ ಉಳಿಯುತ್ತೆ. ಅದಕ್ಕೆ ನಾನಾಗೆ ಹೇಳಿದ್ದು, ಪ್ರತಿಪಾದಿಸಿದ ದೇವತೆಯಾಗಿ ನಮಗೆ ವ್ಯಾಸರನ್ನ ನಾವು ನಮಸ್ಕರಿಸಬೇಕು. ಪ್ರತಿಪಾದಿಸಲ್ಪಡುವ ಪ್ರತಿಪಾದ್ಯವಾದ ದೇವತೆಯಾಗಿ ನಾರಾಯಣನಿದ್ದಾನೆ. ಅದರಿಂದಾಗಿ ಅವನಿಗೆ ಹಾಗೊಂದು ನಮಸ್ಕಾರ ಕೊಡಬೇಕಾದದ್ದು ಅಗತ್ಯ ಅನ್ನೋದಕ್ಕೋಸ್ಕರ ಒಂದೇ ರೂಪ ಎರಡು ಮುಖಗಳಲ್ಲಿ ಇಲ್ಲಿ ನಮಸ್ಕಾರಕ್ಕೆ ಯೋಗ್ಯವಾಗಿ ಉಲ್ಲೇಖಗೊಂಡಿವೆ. ಹಾಗಾಗಿ ಭಗವಂತನಿಗೆ ಅತ್ಯಂತ ಸಮೀಪ ಶಕ್ತಿಯಾಗಿ ಬಂದ ನಮಗೆ ಉಸಿರಾಗಿ ನಿಂತಿರುವ ನರೋತ್ತಮನನ್ನ ನೆನೆದ್ರು. ಇಲ್ಲಿ ಮತ್ತೆ ಅದರ ಪದ ಚಿಂತನೆ ಮಾಡ್ಬೋದು, ಇದೇ ಯಾಕೆ ಮೊದಲು ಅದೇ ಯಾಕೆ ನಂತರ, ಒಟ್ಟು ಎಲ್ಲದಕ್ಕೂ ಕೂಡ ಕಾರಣ ಇದ್ದೇ ವ್ಯಾಸರು ಆ ಪದಗಳನ್ನ ಜೋಡಿಸಿರ್ತಾರೆ. ಆದ್ರೆ ಅಷ್ಟರಲ್ಲಿ ಸಂಗ್ರಹಿಸಿದ್ರಲ್ಲಿ ಮಾತ್ರ ನಾವು ಯಾವುದನ್ನು ಬಿಟ್ಟು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ಈ ಮಾತು ಬಂತು. ಅಲ್ಲಿ ಉಪಸಾಧಕ ಅನ್ನುವ ಮಾತನ್ನು ಹೇಳುವಾಗ ಶ್ರವಣ ಮನನ ನಿಧಿಧ್ಯಾಸನ ಅನ್ನೋದು ಸಾಧನೆಗೆ ಅತ್ಯಂತ ಪ್ರಮುಖವಾದ ಮೂರು ಮೆಟ್ಟಿಲು. ಆ ಮೂರು ಮೆಟ್ಟಿಲನ್ನ ಅಭಿಮಾನಿಸುವಂತಹ ದೇವತೆಯಾಗಿ ಇಲ್ಲಿ ನರ ಅಂಶನಿಂದ ಕೂಡಿದ ಪಾರ್ಥನಿದ್ದಾನೆ ಅಥವಾ ನರನೇ ಆಗಿರುವ ಶೇಷನಿದ್ದಾನೆ. ಅವನಿಗೆ ನಮಸ್ಕರಿಸಿದಾಗ ನಮ್ಮ ಕೇಳುವಿಕೆ, ಯೋಚಿಸುವಿಕೆ ಮತ್ತು ಯೋಚಿಸಿದ್ದನ್ನ ವಿಷಯದಲ್ಲಿ ಮತ್ತೆ ತೊಡಗಿಸಿಕೊಳ್ಳುವಿಕೆ ಇದು ಸಾಧ್ಯವಾಗುತ್ತೆ. ಇದು ಪ್ರತಿಭೆಗಳನ್ನ ಪ್ರಕಟಪಡಿಸುವಂತಹ ಶಕ್ತಿಗಳಾದ್ರಿಂದಾಗಿ ಇವರೆಲ್ಲರೂ ಕೂಡ ನಮಗೆ ರಕ್ಷಕರಾಗಿರಲಿ ಅನ್ನುವ ಪ್ರಾರ್ಥನೆಯನ್ನ ಈ ಪದ್ಯದಲ್ಲಿ ಮಾಡುವಂಥದ್ದು. ಇನ್ನು ಅನೇಕ ಸಂಗತಿಗಳನ್ನ ಈ ಪದ್ಯದ ಮುಂದಿನ ಭಾಗದಲ್ಲಿ ಹೇಳುತ್ತಾರೆ. ಆ ಪದ್ಯದ ವಿಶೇಷ ಸ್ವರೂಪ ಏನು, ಏನ್ ಹೇಳಿ ಹೊರಟಿದ್ದಾರೆ ಅನ್ನೋದನ್ನ ಮತ್ತೆ ಆಚಾರ್ಯರು ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ತಿಳಿಲಿಕ್ಕೆ ಮುಂದಿನ ತರಗತಿಯನ್ನ ಸೇರೋಣ. ನಮಸ್ಕಾರ. ಷಷ್ಠಿ ವಿಭಕ್ತಿ ಮನುಷ್ಯರ, ಮನುಷ್ಯರಿಗೆ ಷಷ್ಠಿ ವಿಭಕ್ತಿ ಅಲ್ವಾ ಆಚಾರ್ಯ? ಹೌದು, ಬಹು ಬಹುವಚನ. ಇದು ವಕ್ತೃ ಸ್ವರೂಪಕ, ಇದನ್ನ ಹೆಂಗ್ ವಿಗ್ರಹವಾಕ್ಯ ಮಾಡ್ಬೇಕು ಆಚಾರ್ಯ? ಸಮಸ್ತ ಪದ ಅಲ್ವಾ ಇದು? ಹೌದು. ಸ್ವರೂಪ ಸ್ವಸ್ಯ ರೂಪಕ ಸ್ವರೂಪಕ ವಕ್ತೃ ಸ್ವರೂಪಕ ಅಂದ್ರೆ ಹೇಳಲು ಸ್ವರೂಪಕ ವಕ್ತುಹು ಸ್ವರೂಪಕ ಅಷ್ಟೇನಾ? ಆಮೇಲೆ ಇದು ಭಾಗ್ಯಾತ್ಮಿಕ ಭಾಗ್ಯಾತ್ಮಿಕ ಅನ್ನೋದು ಒಡತಿ ಅಂತ ಆತ್ಮ ಭಾಗ್ಯದ ಒಡತಿ ಭಾಗ್ಯದ ಷಷ್ಠಿ ವಿಭಕ್ತಿ ಬರ್ಬೇಕಾ? ಭಾಗ್ಯಾಹ ಆತ್ಮಿಕ ಭಾಗ್ಯಸ್ಯ ಆತ್ಮಿಕ ಭಾಗ್ಯಾತ್ಮಿಕ ಭಾಗ್ಯಸ್ಯ ಆತ್ಮಿಕ ಭಾಗ್ಯ ಸ್ವರೂಪ ಅಂತ ಅರ್ಥ. ಓಕೆ ಓಕೆ.
ಆಮೇಲೆ ಇದು ಉಪಸಾಧಕ ಹೆಂಗ್ ಬಿಡಿಸ್ಬೇಕು ವಿಗ್ರಹವಾಕ್ಯ ಉಪಸಾಧಕ ಇದು ಸಾಧಕ ಅನ್ನೋದು ಅಂದ್ರೆ ಆ ಶಬ್ದಕ್ಕೆ ಜೊತೆಯಾಗಿ ಇನ್ನೊಂದು ಅನ್ನುವ ಅರ್ಥದಲ್ಲಿ ಉಪಸಾಧಕ ಬಂದದ್ದು. ಎತ್ತರದ ಸಾಧನೆಯನ್ನು ಮಾಡಿಸುವಂತಹದ್ದು ಉಪರಿ ಸಾಧಕ ಉಪಸಾಧಕ. ಉಪರಿ ಸಾಧಕ ಸರಿ ಆಚಾರ್ಯ ನಮಸ್ಕಾರ. ಧನ್ಯವಾದ. ನಮಸ್ತೆ.